ಬಡವ್ರ ಬಗ್ಗೆ ಸಹಾಯ ಮಾಡ್ತಾರೆ ಯಾವೇ ವ್ಯಕ್ತಿ ಆಗಲಿ ಕೆಲಸನ ಬಿಡಿ ಸರ್ ಅಧಿಕಾರ ಇಲ್ದಿರಾನೇ ಅಪ್ಪ ಅಷ್ಟು ಮಾಡವ್ರೆ ಇನ್ನು ಅಧಿಕಾರ ಬಂದ ಮೇಲೆ ಮಾಡಲ್ವಾ ಯೋಚನೆ ಮಾಡಿ ಆ ಒಂದು ನಿಟ್ಟಿನಲ್ಲಿ ನಾವು ಅವ್ರನ್ನ ಗೆಲ್ಲಿಸ್ತೀವಿ ಬಂದಿದ್ದಾರೆ ಅಧಿಕಾರ ಇಲ್ದಿರ ಈ ಇವತ್ತು ಸಹ ಉದ್ಯೋಗ ಮೇಳ ಮಾಡ್ತಾವ್ರೆ ಪಾಪ ಇದುವರೆಗೆ ಯಾರು ಮಾಡಿರಲಿ ಏನು ಮಾಡಿದ್ದಾರೆ 10 ವರ್ಷ ಗೆದ್ದು ಬಂದು ಏನು ಮಾಡಿದ್ದಾರೆ ಆಕ್ಸರೆ ಇವಾಗ ಎಲೆಕ್ಷನ್ ಬಂದೋದ್ರಲ್ಲ 10 ವರ್ಷದಿಂದ ಕಣ್ಣು ಕಾಣಿಸಿಲ್ಲ ಅವರಿಗೆ ಏನು ಏನು ಹೇಳ್ತೀಯ ಲೀಡರ್ಗಳು ಹೋಗ್ತಾರೆ ನಂಬರ್ಗಳು ಹೋಗ್ತಾರೆ ಎಲ್ಲರೂ ಹೇಳ್ತಾರೆ ಹೇಳಿದ್ರು ಮಾಡಿಲ್ಲ 10 ವರ್ಷದಿಂದ ನಮಗೆ ಕೆಲಸ ಮಾಡ್ತಾರೆ ಅಂತ ದೊಡ್ಡ ದೊಡ್ಡ ಕೆಲಸಗಳು ಆಗಬೇಕು ನಾವು ದುಡಿಯೋ ತಪ್ಪಲ್ಲ ತಿನ್ನೋ ತಪ್ಪಲ್ಲ ನಮಗೆ ಏನು ಕೊಡಲ್ಲ ಯಾರು ಬಂದ್ರೂ ಲೋಕಲ್ ಇದರಲ್ಲಿ ಕನ್ನಡದವರಿಗೆ ಯಾರಿಗೂನು उद्योग कड़े एल ऊटे उद्योग तक कन्डद्रे उद्योग सर इंडस्ट्रियल ऐरिया पकदल इला सुमार जन नानूव उद्योग अलता उद्योग कन्डद्रे यहा कंपनी हैंडिकैप ईद पर्सेंट अंतर हादसे वब्बन सर अल यदर वब्बन तोर्सबिड़ यद फैक्ट्री तो इले सर हेल्ता जन इले धीरज मुनराज के सारी फुल ना हिंदू आगे नम पक्ष बेबस ना हिंदू सुमार अनुकूल पड़क सर और ऋण तीन मेले हाकल जन मोस मे सर इला सर के कड़े रस्ते चेना सर नम सर हैंडिकैपे ओडाड़क व्हील चेर अभी ओडाड़क सर यूट्यूब सब्सक्राइब आगे फेसबुक फॉलो वेबसाइट लॉगिन आगे कंप्लीट न्यूज ओदी ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಕೆಲಸ ಮಾಡಿಸ್ತಾರೆ ಸರ್ ಅವರೇ ಮುಂದೆ ನಿಂತು ಕೆಲಸ ಮಾಡಿಸ್ತಾರೆ ಯಾಕಂದ್ರೆ ಅಧಿಕಾರ ಇಲ್ದಿರನೆ ನಮ್ಮ ಇವರು ಧೀರಜ್ ಮುನ್ರಾಜ್ ಅವರು ಅಷ್ಟು ಮಾಡಿದ್ದಾರೆ ಅಧಿಕಾರ ಬಂದ ಮೇಲೆ ಮಾಡಲ್ವಾ ಯೋಚನೆ ಮಾಡಿ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡರು ನಮಗೆ ಅದು ಆ ನಿಟ್ಟಿನಲ್ಲಿ ನಾವು ಅವರನ್ನ ಗೆಲ್ಲಿಸ್ತೀವಿ ಸಲ ಅಲ್ಲ ಈಗ ಜನ ಹೇಳ್ತಾರೆ ಯಾಕೆ ಗೆಲ್ಲಿಸಬೇಕು ಧೀರಜ್ ಅವರನ್ನ ಏನು ಕೆಲಸ ಮಾಡೋರು ಏನು ಅಭಿವೃದ್ಧಿ ಮಾಡೋರು ಇನ್ನು ಅವರು ಶಾಸಕರ ಆಗಿಲ್ವಲ್ಲ ಸರ್ ಬಡವರ ಬಗ್ಗೆ ಸಹಾಯ ಮಾಡ್ತಾರೆ ಯಾವೇ ವ್ಯಕ್ತಿ ಆಗಲಿ ಗೆಲ್ಸನ್ ಬಿಡಿ ಸರ್ ಅಧಿಕಾರ ಇಲ್ದಿರಾನೇ ಅಪ್ಪ ಅಷ್ಟು ಮಾಡೋರೆ ಇನ್ನು ಅಧಿಕಾರ ಬಂದ ಮೇಲೆ ಮಾಡಲ್ವಾ ಯೋಚನೆ ಮಾಡಿ ಆ ಒಂದು ನಿಟ್ಟಿನಲ್ಲಿ ನಾವು ಅವರನ್ನ ಗೆಲ್ಲಿಸ್ತೀವಿ ಸಾಗರ ಹೆಲ್ಪ್ ಮಾಡ್ತಾರೆ ಜನರಿಗೆ ಒಳ್ಳೇದು ಮಾಡ್ತಾರೆ ಧೀರಜ್ ಅವರು ಮಾಡ್ಕೊಂಡು ಬಂದಿದ್ದಾರೆ ಅಧಿಕಾರ ಇಲ್ದಿರಾ ಈ ಇವತ್ತು ಸಹ ಉದ್ಯೋಗ ಮೇಳ ಮಾಡ್ತಾವ್ರೆ ಪಾಪ ಇದುವರೆಗೆ ಯಾರು ಮಾಡಿರಲಿಲ್ಲ ಯಜಮಾನ್ರೆ ನಮಸ್ತೆ ನೀವೇನು ಹೇಳ್ತೀರಾ ಯಾರಬೇಕು ಇಲ್ಲಿ ಎಂಎಲ್ಎ ಯಾರು ಈ ರಾಜ ಆತಾರೆ ಹೋಗಿ ಧೀರಜ್ ಆಗ್ತಾರೆ ಅಲ್ಲ ಕಾಂಗ್ರೆಸ್ ನವರು ಅವರೇ ಎಂಎಲ್ಎ ಅವರು ಹೇಳ್ತಾರೆ ನಾವು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದೀವಿ ಕೇಳ್ರಿ ಜನ ಅಂತ ಏನು ಮಾಡಿದ್ದಾರೆ 10 ವರ್ಷ ಗೆದ್ದು ಬಂದು ಏನು ಮಾಡಿದ್ದಾರೆ ನಮ್ಮೂರು ರಸ್ತೆ ಬರ್ರಿ ಫೋಟೋ ಹಿಡ್ಕೊಂಡು ಹೋಗಿ ಬರ್ರಿ ಗಾಡಿ ಹೋಗಕ್ಕಾಗಲ್ಲ ಅಲ್ಲ ಎಲೆಕ್ಷನ್ ಬಂತು ಈಗ ರಸ್ತೆ ಹಾಕಿಸ್ತೀನಿ ಅಂತ ಶಾಸಕ ಹಾಕ್ಸ್ತಾರೆ ಇವಾಗ ಹತ್ತು ವರ್ಷದಿಂದ ಹಂಗೆ ಓಡಾಡ್ತೀವಿ 10 ವರ್ಷದಿಂದ ಕಣ್ಣು ಕಾಣಿಸಲ್ಲ ಎಲೆಕ್ಷನ್ ಬಂದು ಹೋದ್ರಲ್ಲ 10 ವರ್ಷದಿಂದ ಕಣ್ಣು ಕಾಣಿಸಿಲ್ಲ ಅವರಿಗೆ ಶಾಸಕರ ಮನೆ ಹತ್ರ ಹೋದ್ರೆ ಏನು ಸಿಗ್ತಾರೆ ಶಾಸಕರು ಮಾತಾಡ್ತಾರಾ ಜನರ ಹತ್ರ ಏನು ನಾವು ಹೋಗಿಲ್ಲ ಸರ್ ಇಲ್ಲೆಲ್ಲಾದರೂ ಬಂದು ವಿಚಾರಿಸ್ತಾರಾ ಮಾತಾಡ್ತಾರಾ ಶಾಸಕರು ಮಾತಾಡ್ತಾರೆ ನಾವೇನು ಮಾತಾಡಿಲ್ಲ ಹೇಳಿಲ್ಲ ಏನು ಏನು ಹೇಳ್ತೀಯ ಲೀಡರ್ಗಳು ಹೋಗ್ತಾರೆ ನಂಬರ್ಗಳು ಹೋಗ್ತಾರೆ ಎಲ್ಲರೂ ಹೇಳ್ತಾರೆ ಹೇಳಿದ್ರು ಮಾಡಿಲ್ಲ 10 ವರ್ಷದಿಂದ ಅಲ್ಲ 10 ವರ್ಷ ಅಂದ್ರೆ ಈ ಕಳೆದ ಬಾರಿ ನಾನು ಒಳ್ಳೆ ಕೆಲಸ ಮಾಡಿದೆ ಈ ಬಾರಿನೂ ಗೆಲ್ಸಿದ್ರು ಈಗಲೂ ಅಭಿವೃದ್ಧಿ ಮಾಡ್ತೀನಿ ಮುಂದೆನೂ ಗೆಲ್ಸ್ತಾರೆ ಏನು ಮಾಡ್ತಾರೆ ಅಂತ ಇವತ್ತು ಮಾಡಿದ್ ನಾಳೆ ಏನು ಮಾಡ್ತಾರೆ ಅಂತ ಲೆಕ್ಕ ಹಾಗಾದ್ರೆ ಈ ಬಾರಿ ಇಲ್ಲಿ ಎಂಎಲ್ಎ ಆಗೋದು ಈ ರಾಜಕುಮಾರ ಆತರೆ ಅವರು ಓತಾರೆ ಗೆಲ್ಸ್ತೀರಾ ಏನು ಇಲ್ದಿರಾನೆ ಎಷ್ಟು ಕೆಲಸ ಮಾಡ್ತಾವನೆ ಹಳ್ಳಿ ಹಳ್ಳಿಗೆ ಓತಾನೆ ಜನಗಳು ಏನು ಅವರ ಕಷ್ಟ ಸುಖ ಏನು ಕೇಳ್ತಾನೆ ಎಲ್ಲ ಖರ್ಚು ಮಾಡ್ತಾವನೆ ಮಾಡ್ತಾವನೆ ಸೋ ಜನರು ಒಲುವಿದೆ ಈ ಕಡೆ जन वे मुदे माने वे माड़े माते इवते ऐन हतकर अंतदे मतवनल दौडबलापुर जन पक्ष नोट आगतवर व्यक्ति नोट आगतवर नम केस अंत अभिवृद्धि बे रस्ते पस्ते दड दड केस ना दुड़ो तपल तो तपल नमगेन को यार बंदू आयता केस आगे केसगे तलाकली ಸರ್ ನೀವೇನ್ ಹೇಳ್ತೀರಾ ಯಾರಾಗಬೇಕು ಇಲ್ಲಿ ಮುಂದೆ ಸರ್ ನಾವು ಆಕ್ಚುಲಿ ನಾವು ಈ ಕ್ಷೇತ್ರದವರಲ್ಲ ನಾವು ಇಲ್ಲಿ ನಾವು ಇಲ್ಲಿಗೆ ಬಂದು ಸ್ಟೇ ಆಗಿದ್ದೀವಿ ಆದ್ರೆ ಇಲ್ಲಿ ಟ್ರೆಂಡ್ ನೋಡಿದ್ರೆ ಧೀರಜ್ ಮುನ್ರಾಜ್ ಅವರೇ ಗೆಲ್ತಾರೆ ಅಂತ ಎಲ್ಲಾ ಕಡೆ ಇದಿದೆ ಸರ್ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವರು ನಾನು ನೋಡ್ತಾ ಇದ್ದೀನಿ ಸುಮಾರು ಜನ ಹೋಗಿ ಅವರತ್ರ ಹೆಲ್ಪ್ ತಗೊಂಡು ಬಂದಿದ್ದಾರೆ ಇವಾಗ ನಾನು ಅದೇ ಉದ್ಯೋಗ ಮಾಡಕ್ಕೆ ನಾನು ಒಬ್ಬ ಹ್ಯಾಂಡಿಕ್ಯಾಪ್ ಹೋಗ್ತಾ ಇದ್ದೀನಿ ನೋಡೋಣ ಏನು ನಮ್ಮ ಮನೆ ಬರ ಇಲ್ಲಿ ಇನ್ನೊಂದು ಏನಾಗಿದೆ ಗೊತ್ತಾ ಇಲ್ಲಿ ಲೋಕಲ್ ಇದರಲ್ಲಿ ಕನ್ನಡದವರಿಗೆ ಯಾರಿಗೂನು उद्योग कड़म एला ऊटर्से उद्योग तक जा कन्डद्रे उद्योग इला कड़े
ಅಲ್ಲ ಸರ್, ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಇದೆ, ಯಾಕೆ ಉದ್ಯೋಗ ಕನ್ನಡದವ್ರಿಗೆ ಇಲ್ಲ? ಸುಮಾರು ಜನ ಇದ್ದಾರೆ, ನಾನು ಇವಾಗ ಉದ್ಯೋಗಕ್ಕೆ ಅಲ್ಲಿತಾ ಇದ್ದೀನಿ. ಇಲ್ಲಿ ಉದ್ಯೋಗ ಕನ್ನಡದವರು ಅಂತಂದ್ರೆ ಇಲ್ಲ. ಯಾವ ಕಂಪ್ನಿನಲ್ಲೂ ಈಗ ಹ್ಯಾಂಡಿಕ್ಯಾಪ್ಗೆ 5% ಅಂತ ಹೇಳಿದ್ದಾರೆ. ಹೋದ್ರೆ ಒಬ್ಬನಿಲ್ಲ ಸರ್ ಅಲ್ಲಿ, ಯಾವುದೋ ಒಂದು ಇದ್ರಲ್ಲಿ ಒಬ್ಬನಿಲ್ಲ. ತೋರಿಸ್ಬಿಡಿ, ಯಾವ್ದಾನು ಫ್ಯಾಕ್ಟ್ರಿನಲ್ಲಿ ತೋರಿಸಿ, ಯಾವುದೋ ಒಂದು ಫ್ಯಾಕ್ಟ್ರಿ. ಇಲ್ಲಿ ಸರಿ ಎಲ್ಲ ಹೇಳ್ತಾ ಇರೋದು ಜನ ಎಲ್ಲ, ನಾವು ಇಲ್ಲಿ ಲೋಕಲ್ನವ್ರೇನೆ. ಆದ್ರೆ ಇಲ್ಲಿ ಧೀರಜ್ ಮುನ್ರಾಜ್ಗೆ ಈ ಸರಿ ಫುಲ್ ಇದಿದೆ ಸರ್, ಸಪೋರ್ಟ್ ಇದೆ. ಹೌದು ಸರ್, ಎಲ್ಲ ಜನ ಎಲ್ಲ ಹೇಳ್ತಾ ಇದ್ರೆ ನಾವು ನೋಡ್ತಾ ಇದ್ದೀವಿ. ಅವರಲ್ಲಿ ಇದೆ ಯೂತ್ಸು, ಜೊತೆಗೆ ಇನ್ನೊಂದು, ನಾವು ಇಂಡಿಯನ್ಸ್ ಆಗಿ ಬೇರೆ ದೇಶದವರು ನಮ್ಮನ್ನು ನಮ್ಮ ದೇಶ ನೋಡ್ಬಿಟ್ಟು ನಮ್ಗೆ ಇವರೇ ಬೇಕು ಅಂದಾಗ, ನಾವು ಹಿಂದೂ ಆಗಿ ನಮ್ಮ ಆ ಪಕ್ಷ ಬೆಂಬಲಿಸಲಿಲ್ಲ ಅಂದರೆ ನಾವು ಹಿಂದೂನೇ ಅಲ್ಲ. ಈಗ ಉದ್ಯೋಗ ಮೇಳ ಮಾಡ್ತಾವ್ರು ಇವತ್ತು ಧೀರಜ್ ಮುನ್ರಾಜ್ ಅವರು, ಎಷ್ಟು ಅನುಕೂಲ ಅಂತ ಬೇಕಾಗಿತ್ತ ಇಲ್ಲಿ ಉದ್ಯೋಗ ಮೇಳ? ಹೌದು ಸರ್, ಇಲ್ಲಿ ಹ್ಯಾಂಡಿಕ್ಯಾಪ್ಸ್ ಬೇಜಾನ್ ಜನ ಇದ್ದಾರೆ ಸರ್, ಬೇಜಾನ್ ಜನ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ. ನಾನು ಒಬ್ಬ ಹ್ಯಾಂಡಿಕ್ಯಾಪ್. ಆದರೆ ಎಲ್ಲಿ ನಾವು ಹೋಗಿ ಹುಡುಕೋಣದ್ರೆ ಇಲ್ಲಪ್ಪ ನೀನೇನು ಇಲ್ಲ, ಹೋಗಿ ಆಚೆ ಹೋಗಿ, ಹ್ಯಾಂಡಿಕ್ಯಾಪ್ ಕೆಲಸನೇ ಇಲ್ಲ ಅಂತಾರೆ. ಈಗ ಈ ರೀತಿ ಉದ್ಯೋಗ ಮೇಳ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಏನೋ ಆಗ್ಬೋದು ಸರ್. ಇವಾಗ ನನ್ನ ಫ್ರೆಂಡ್ ಯಾರೋ ಫೋನ್ ಮಾಡಿದ್ರು, ಬಾ ಅಂತೇಳಿ, ಅದಕ್ಕೆ ಹೋಗ್ತಾ ಇದ್ದೀನಿ ಸರ್. ನೋಡೋಣ, ನಾನು ಏನೋ ನಮ್ಗೆ ಸೆಲೆಕ್ಟ್ ಆದರೆ ಆಗ್ಬೋದು, ಅದು ನಮ್ಮನೆ ಬರೋ ನೋಡೋಣ. ಒಂದು ಸರಿ ಹೋಗಿ ನಾನು ಮೀಟ್ ಮಾಡ್ಬರ್ತೀನಿ ಸರ್. ಹಾಗಾದ್ರೆ ದೊಡ್ಡಬಳ್ಳಾಪುರ ಕ್ಷೇತ್ರ ಜನ ಈಗ ಧೀರಜ್ ಅವ್ರ ಕಡೆ? ಹೌದು, ಇದ್ದಾರೆ ಅಂತೇಳಿ. ಈಗಿನ ವಾಸ್ತವ ಸ್ಥಿತಿ ಅವ್ರ ಕಡೆನೇ ಇದೆ ಸರ್. ಸುಮಾರು ಅವರಿಂದ ಅನುಕೂಲ ಪಡ್ಕೊಂಡಿದ್ದಾರೆ ಸರ್. ಅವ್ರ ಋಣ ತಿಂದ ಮೇಲೆ ಅವ್ರಿಗೆ ಹಾಕ್ಲಿಲ್ಲ ಅಂದಮೇಲೆ ಜನ ಮೋಸ ಮಾಡ್ದಂಗೆ ಸರ್. ಕಾಂಗ್ರೆಸ್ನವರು ಇದಾರಲ್ಲ ಅವ್ರಿಲ್ಲಿ ಸಾರ್ ಇದಾರೆ, ಅವ್ರು ಏನ್ ಮಾಡಿದಾರೆ ಏನ್ ಕತೆ ಆಗಿ ಈಗಿಲ್ಲ. ಇಲ್ಲಿ ಲೋಕಲ್ ಜನಕ್ಕೆ ಅವ್ರಿಗೆ ಗೊತ್ತು ಇಲ್ಲ ಸರ್. ಕೆಲವು ಕಡೆ ಎಲ್ಲ ರಸ್ತೆಗಳು ಚೆನ್ನಾಗಿಲ್ಲ ಸರ್. ನಮ್ಮಂತರ ಹ್ಯಾಂಡಿಕ್ಯಾಪ್ಗಳೆಲ್ಲ ಓಡಾಡಕ್ಕಾಗಲ್ಲ, ಕೆಲವರೆಲ್ಲ ವೀಲ್ ಚೇರ್ ಅಲ್ಲಿ ಅದು ಇದ್ರಿಗೆ ಓಡಾಡಕ್ಕಾಗಲ್ಲ ಸರ್. ಕಷ್ಟ ಇದೆ ಸರ್ ತುಂಬಾ. ದೊಡ್ಡಬಳ್ಳಾಪುರದಲ್ಲಿ ಈ ಸರಿ ಎಂ ಎಲ್ ಎ ಇವರೇ ಆಗ್ಬೋದು ಸರ್. ಈ ಸರಿ ಪಕ್ಕ ಧೀರಜ್ ಮುನ್ರಾಜ್ ಸರ್ ಅವರೇ ಗೆಲ್ಲಬೇಕು ಸರ್. ಈ ಸರಿ ಕೆಲಸ ಮಾಡ್ತಾರೆ, ಹಾಗಾದ್ರೆ ಮಾಡ್ತಾರೆ ಸರ್.